ವಿರಾಮದ ನಂತರ ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ನಿತ್ಯ ಬೆಳಗ್ಗೆ 5 ಗಂಟೆಗೆ ಏಳೋದು, ಸ್ನಾನ ಮುಗಿಸಿ ಲಿಂಗ ಪೂಜೆ ಮಾಡೋದು, ನಂತರ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಆಶೀರ್ವದಿಸೋದು, ಇದು ಮಠಾಧೀಶರ ನಿತ್ಯ ಕಾಯಕ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇದು ವಿಶೇಷ ದೈವ ಭಕ್ತನೊಬ್ಬನ ದಿನಚರಿ. ಅದ್ಯಾರಪ್ಪ ಆ ಭಕ್ತ ಅಂತೀರಾ? ಈ ವರದಿ ನೋಡಿ. ಮೈ ತುಂಬ ವಿಭೂತಿ ಹಚ್ಚಿಕೊಂಡು ತಲೆಗೊಂದು ಹಾರ ಹಾಕಿಕೊಂಡು ನಿಂತಿರೋ ಈ ಆನೆ ಪರಮ ದೈವ ಭಕ್ತ. ಈ ಗಜವಂದನೆ ಮನುಷ್ಯರನ್ನ ನಾಚಿಸುವಂತಿದೆ. ನಿತ್ಯ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಪೂಜೆಗೆ ಸಿದ್ಧವಾಗೋದು, ಮಠದ ಆವರಣದಲ್ಲಿರುವ ಲಿಂಗವನ್ನು ನೀರಿನಿಂದ ತೊಳೆದು ಹೂಮಾಲೆ ಹಾಕಿ ತೆಂಗು ಒಡೆದು ಪೂಜೆ ಮಾಡೋದು, ಅನಂತರ ಮಠಕ್ಕೆ ಬರೋ ಭಕ್ತರಿಗೆ ಸಮಾಧಾನದಿಂದ ಆಶೀರ್ವದಿಸೋದು ಇದರ ನಿತ್ಯ ಕಾಯಕ. ಅಂದಹಾಗೆ ಈ ಆನೆ ಇರೋದು ಗುಲ್ಬರ್ಗಾದ ಕಡಗಂಚಿ ಗ್ರಾಮದ ಶಾಂತಲಿಂಗೇಶ್ವರ ಮಠದಲ್ಲಿ. ಪ್ರತಿದಿನ ಮುಂಜಾನೆ ಹೇಳ್ತೀರಿ ನಾವು ಸಹಾಯ ಮಾಡಿಸ್ತಾನ ದೇವ್ರ ಪೂಜೆ ಆಗೋರಿಗೂ ಅವ್ರ ಬಕೆಟ್ನ ನೀರು ಹೋಗಿ ದೇವ್ರ ಪೂಜೆ ಮಾಡಿ ದೀಪ ಬೆಳಗಿ ಅದು ಕಾಯಿ ಇಡ್ತೀವಿ. ಕಾಯಿ ಹೊರಗಿಡಕ್ಕೆ ಇಲ್ಲಿ ಮೇನ್ ಶಾಂತಲಿಂಗೇಶ್ವರ ಗುಡಿ ಬರ್ತಾರೆ. ಇಲ್ಲಿ ಬಂದು ದೇವ್ರ ಪೂಜೆ ಆಗ್ತಾನೆ ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮುಂಜಾನೆ ಭಕ್ತರು ಬರ್ತಾರೆ, ಎಲ್ಲ ಭಕ್ತರು ಆಶೀರ್ವಾದ ಮಾಡ್ತಾರೆ ಸರ್. ಇಲ್ಲೇ ಬೆಳೆದು ದೈವ ಭಕ್ತನಾಗಿರೋ 24 ವರ್ಷದ ಈ ಆನೆ 2005ರಲ್ಲೇ ಮಾವುತನನ್ನೇ ಕೊಂದು ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು. ಆಗ ಈ ಆನೆಯನ್ನ ಕಾಡಿಗೆ ಬಿಡಲು ಜನ ಎಷ್ಟೇ ಒತ್ತಾಯಿಸಿದರೂ ಪಟ್ಟು ಬಿಡದೆ ಮಾತೃ ವಾತ್ಸಲ್ಯದಿಂದ ನೋಡಿಕೊಂಡವರು ಕಡಗಂಚಿ ಮಠದ ಪೀಠಾಧಿಪತಿ ಶ್ರೀ ವೀರಭದ್ರ ಶಿವಾಚಾರ್ಯರು. ಅದು ಅಷ್ಟು ಮಾಡಿ ಬಂದ ನಂತರ ರೀ ಇಲ್ಲಿ ನಾನು ತಲೆ ಮೇಲೆ ಕೈ ಇಟ್ಟ್ರಿ ಕಣ್ಣಾಗಿ ನೀರು ಬಂದು ಅದಕ್ಕೆ ಇಷ್ಟು ಮನುಷ್ಯನಕ್ಕಿನ ಮನುಷ್ಯ ಅದ್ರಿ. ಅದು ಇಂಥ ಪ್ರಾಣಿ ಸಿಗೋದ ಕಠಿಣ ರೀ, ಆದರೆ ಈ ಭಾಗದಾಗ ಎಲ್ಲಿ ಇಲ್ಲರಿ ನಮ್ಮ ಭಾಗದಾಗ. ಅದು ಇದೀಗ ಈ ದೈವ ಭಕ್ತ ಆನೆ ಇಡೀ ಜಿಲ್ಲೆಯಲ್ಲಿಯೇ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಕಡಗಂಚಿ ಮಠದ ಆನೆಗೆ ವಿಶೇಷ ಆಮಂತ್ರಣವಿರುತ್ತದೆ. ಅಷ್ಟರ ಮಟ್ಟಿಗೆ ಈ ಆನೆ ತನ್ನ ವರ್ಚಸ್ಸು ಬೆಳೆಸಿಕೊಂಡಿದೆ. ಬೇಡನೊಬ್ಬ ಭಕ್ತ ಕಲ್ಲಪ್ಪನಾಗಿ ಬದಲಾಗಿದ್ದು ವಾಲ್ಮೀಕಿ ಮಹರ್ಷಿಯಾಗಿ ಪರಿವರ್ತನೆಯಾಗಿದ್ದನ್ನ ಕೇಳಿದ್ದೀರಿ. ಇಂತಹ ಮಹಾನ್ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ಸಾಕ್ತಾ ಇರುವಂತದ್ದು ಕಡಗಂಚಿ ಮಠದ ಈ ಆನೆ. ತನ್ನ ಮಾವುತನನ್ನೇ ಕೊಂದು ಕೊಲೆಗಾರನ ಪಟ್ಟ ಕಟ್ಟಿಕೊಂಡಿದ್ದ ಈ ಆನೆ ಈಗ ಕಡಗಂಚಿ ಮಠದಲ್ಲಿ ಮಹಾನ್ ದೈವ ಭಕ್ತ. ದುರಾಸೆಯ ಬೆನ್ನ ಬಿದ್ದು ಪಶುಗಳಂತೆ ವರ್ತಿಸುತ್ತಿರುವ ಮನುಷ್ಯರಿಗೆ ಈ ಆನೆ ಒಂದು ಮಾರ್ಗದರ್ಶನವೇ ಸರಿ. ಸುವರ್ಣ ನ್ಯೂಸ್ಗಾಗಿ ಗುಲ್ಬರ್ಗದಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್.